Dear student, welcome to the online classes. In previous class, explained about the formal organization. But now, I will explain about the informal organization. Atmiya vidyarthigale, now already iga hindin class nalli naavu en maadvi aupacharika sanghatane antadvi formal organization antadvi. Aupacharika sanghatane bagge naavu alli en maadvi tilkondvi antadvi. Adre inge enadrige informal organization. अनौपचारिक संघटन बे ना नोडो अंत ओके इनफॉर्मल ऑर्गेनाइजेशन रेफर्स टू द रिलेशनशिप बिटवीन द पीपल वर्किंग इन एन ऑर्गेनाइजेशन वर्किंग इन एन ऑर्गेनाइजेशन इट एस्टैब्लिश्ड बेस्ड ऑन पर्सन एटीट्यूड इमोशन लाइक्स एंड डिसलाइक्स विदाउट फॉलोइंग रूल्स एंड रेगुलेशंस अंदर सामान्य अनौपचारिक अनौपचारिक संघटने संस्थेली संस्थेली कार्य निर्वहण व्यक्ति संबंध ऐन व्यक्ति संबंध आधार मेले नडवलिके आसक्ति बेकु बेड़ आधार मेले कार्य निर्वहण विदाउट फॉलोइंग रूल्स एंड रेगुलेशंस रीति नीति नियम अनुगुणवा कार्य निर्वहण केवल नीति नियम बट फॉर्मल ऑर्गेनाइजेशन प्रॉपर्ली फॉलोइंग रूल्स एंड रेगुलेशन निर्दिष्ट अल्ली नीति नियम कार्य निर्वहण डिसीजन इनफॉर्मल ऑर्गेनाइजेशन फॉलो यार फेयर पास फ्रेंड्स फेयर तक अथवा एग्जाम पेपर तक सबमिट विदाउट फॉलोड बाय रूल्स एंड रेगुलेशन ये रीति नीति नियम कार्य निर्वहण इनफॉर्मल ऑर्गेनाइजेशन लाइक्स कार्य निर्वहण पेपर सब कलेक्ट सबमिट लाइक जो यार क्लोज पेपर नमक सबमिट कार्य निर्वहण नमग इष्ट अन्सद ना अथवा नमग आगे बेड अन्सद्रे ना बिटबिडबू अदारी विदाउट फॉलोइंग रूल्स एंड रेगुलेशन ये नीति नियम कार्य निर्वहण अद्री इनफॉर्मल ऑर्गेनाइजेशन अनौपचारिक संघटने ओके मीनिंग क्लियर आयत्री ओके ओके फीचर्स आर कैरेक्टरिस्टिक्स ऑफ द सेम इनफॉर्मल ऑर्गेनाइजेशन फर्स्ट वन पर्सनल इंटरेक्शन अमंग द एम्प्लॉईज पर्सनल इंटरेक्शन अमंग द एम्प्लॉईज it established based on personal attitudes emotions likes and dislikes without rules and regulations already now meaning alli na helidre illenadre first one personal interaction among the
ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಫೀಚರ್ ಏನಂದ್ರೆ ಪರ್ಸನಲ್ ಇಂಟರಾಕ್ಷನ್ ಅಮಂಗ್ ದಿ ಎಂಪ್ಲಾಯೀಸ್ ಈ ಎಸ್ಟಾಬ್ಲಿಷ್ಡ್ ಬೇಸ್ಡ್ ಆನ್ ಪರ್ಸನಲ್ ಅಟಿಟ್ಯೂಡ್ ಎಮೋಷನ್ಸ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ವಿಥೌಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳಿ ಅಂದ್ರೆ ಇಲ್ಲಿ ನಾವು ಯಾವುದೇ ಒಂದು ಕಾರ್ಯವನ್ನ ನಿರ್ವಹಣೆಯನ್ನ ಮಾಡಬೇಕಾಗಿತ್ತು ಅಂದ್ರೆ ನಮ್ಮ ಒಂದು ಹಿತಾಸಕ್ತಿಯ ಆಧಾರದ ಮೇಲೆ ಬೇಕು ಬೇಡದ ಆಧಾರದ ಮೇಲೆ ಅಥವಾ ನಮ್ಮ ನಡವಳಿಕೆ ಅಥವಾ ಹಾವಭಾವಗಳ ಆಧಾರದ ಮೇಲೆ ನಾವು ಏನ್ ಮಾಡ್ತೀವಿ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತೀವಿ ಅಂತ ಹೇಳಿ ಫಸ್ಟ್ ಫೀಚರ್ ಕ್ಲಿಯರ್ ಐತಿ ಸೆಕೆಂಡ್ ಒನ್ ದೇರ್ ಇಸ್ ನೋ ರಿಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ದೇರ್ ಇಸ್ ಇನ್ಫಾರ್ಮಲ್ ಆರ್ಗನೈಸೇಷನ್ ದೇರ್ ಇಸ್ ನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳಿ ಸಾಮಾನ್ಯವಾಗಿ ಇದು ಇನ್ಫಾರ್ಮಲ್ ಏನಂದ್ರೆ ಇದು ಅನೌಪಚಾರಿಕ ಸಂಘಟನೆಯಲ್ಲಿ ಯಾವುದೇ ರೀತಿಯಾದಂತ ಈ ಒಂದು ನೀತಿ ನಿಯಮಗಳಿಗೆ ಅನುಗುಣವಾಗಿ ನಾವು ಕಾರ್ಯವನ್ನ ನಿರ್ವಹಣೆಯನ್ನ ಮಾಡುವುದಿಲ್ಲ ಅಂದ್ರೆ ಇಲ್ಲಿ ಏನಂದ್ರೆ ವಿಥೌಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳಿ ಯಾವುದೇ ನೀತಿ ನಿಯಮಗಳು ಇರಲಾರ್ದ ನಾವೇನ್ ಮಾಡ್ತೀವಿ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತೀವಿ ಅಂದ್ರೆ ಇಲ್ಲಿ ಪರ್ಸನಲ್ ಇಂಟರಾಕ್ಷನ್ ಅಂತ ಹೇಳ್ತೀವಿ ನಮ್ಮ ವೈಯಕ್ತಿಕತ ಅಥವಾ ವ್ಯಕ್ತಿಗತ ನಾವು ಹಿತಾಸಕ್ತಿಯ ಆಧಾರದ ಮೇಲೆ ನಾವು ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತೀವಿ ಅದಕ್ಕೋಸ್ಕರ ಇಲ್ಲಿ ಏನಂದ್ರೆ ಇನ್ಫಾರ್ಮಲ್ ಆರ್ಗನೈಸೇಷನ್ ವಿಥೌಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ ಇಲ್ಲಿ ಅನೌಪಚಾರಿಕ ಸಂಘಟನೆಯಲ್ಲಿ ಯಾವುದೇ ರೀತಿ ನೀತಿ ನಿಯಮಗಳಿಗೆ ಅನುಗುಣವಾಗಿ ನಾವು ಕಾರ್ಯವನ್ನ ನಿರ್ವಹಣೆಯನ್ನ ಮಾಡುವುದಿಲ್ಲ ಅದಕ್ಕೆ ಇಲ್ಲಿ ಏನಂದ್ರೆ ದೇರ್ ಇಸ್ ನೋ ರಿಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ ಅಲ್ಲಿ ಕಂಪಲ್ಸರಿ ನಾವು ರೂಲ್ಸ್ ಅನ್ನ ಫಾಲೋ ಅಪ್ ಮಾಡಬೇಕಾಗುವುದಿಲ್ಲ ಅಲ್ಲಿ ಏನಂದ್ರೆ ನನ್ನ ಪರ್ಸನಲ್ ಇಂಟರಾಕ್ಷನ್ ಅಂತ ಹೇಳ್ತೀವಿ ಅಥವಾ ಈ ಒಂದು ಪರ್ಸನಲ್ ಅಟಿಟ್ಯೂಡ್ಸ್ ಅಂತ ಹೇಳ್ತೀವಿ ಅವ್ರ ನಡವಳಿಕೆ ಅಥವಾ ಹಾವಭಾವಗಳು ಅಥವಾ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಅಂತ ಹೇಳ್ತೀವಿ ಬೇಕು ಬೇಡಗಳ ಆಧಾರದ ಮೇಲೆ ನಾವು ಈ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತೀವಿ ಇಲ್ಲಿ ಯಾವುದೇ ರೀತಿ ನಿರ್ದಿಷ್ಟವಾಗಿ ಅಥವಾ ಒಂದು ಯಾವುದೇ ಒಂದು ಬರವಣಿಗೆಯ ರೂಪದಲ್ಲಿ ಬರವಣಿಗೆಯ ರೂಪದವನ್ನ ನೀತಿ ನಿಯಮಗಳಿಗೆ ಅನುಗುಣವಾಗಿ ನಾವು ಕಾರ್ಯವನ್ನ ನಿರ್ವಹಣೆಯನ್ನ ಮಾಡುವುದಿಲ್ಲ ಅದಕ್ಕೋಸ್ಕರ ಇಲ್ಲಿ ಏನಂದ್ರೆ ಇನ್ಫಾರ್ಮಲ್ ಆರ್ಗನೈಸೇಷನ್ ದೇರ್ ಇಸ್ ನೋ ರಿಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ ಇವೆಲ್ಲ ಅನೌಪಚಾರಿಕ ಸಂಘಟನೆ ಅನ್ನೋದು ಏನಂದ್ರೆ ಯಾವುದೇ ರೀತಿ ನೀತಿ ನಿಯಮಗಳ ಅನುಗುಣ ನೀತಿ ನಿಯಮಗಳ ಇರಲಾರ್ದ ನಾವು ಏನ್ ಮಾಡ್ತದ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತದ ಅಂತ ಹೇಳ್ತೀವಿ ಓಕೆ ಥರ್ಡ್ ಒನ್ ಡಸ್ ನಾಟ್ ಹ್ಯಾವ್ ಫಿಕ್ಸ್ಡ್ ಲೈನ್ ಆಫ್ ಕಮ್ಯುನಿಕೇಶನ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಡಸ್ ನಾಟ್ ಹ್ಯಾವ್ ಫಿಕ್ಸ್ಡ್ ಲೈನ್ ಆಫ್ ಕಮ್ಯುನಿಕೇಶನ್ ಬಿಕಾಸ್ ವಿಥೌಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ ಇಲ್ಲಿ ಯಾವುದೇ ಏನಂದ್ರೆ ನಿರ್ದಿಷ್ಟವಾಗಿ ಯಾವುದೇ ರೀತಿಯಾದಂತ ಒಂದು ಸಂವಹನವನ್ನ ನಾವು ನಡೆಸುವುದಿಲ್ಲ ಅಥವಾ ಸಂದೇಶಗಳನ್ನ ಕೊಡುವುದಿಲ್ಲ ಅಂತ ಹೇಳ್ತೀವಿ ಯಾಕ್ರಿ ವಿಥೌಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ ಅಲ್ಲಿ ಯಾವುದೇ ರೀತಿ ನೀತಿ ನಿಯಮಗಳನ್ನ ಇರುವುದಿಲ್ಲ ನಮ್ದು ಏನಂದ್ರೆ ಲೈನ್ಸ್ ಆಫ್ ಕಮ್ಯುನಿಕೇಶನ್ ವರ್ಟಿಕಲ್ ಆರ್ ಹಾರಿಸೆಂಟಲ್ ಅಂತ ಹೇಳ್ತೀವಿ ಇಲ್ಲಿ ಏನಾಗ್ತದೆ ವೈಸ್ ಸೈಡ್ ಅಲ್ಲಿ ಯಾವುದೇ ನೀತಿ ನಿಯಮಗಳು ಇರಲಾರ್ದ ಅದೇನ್ ಮಾಡ್ತದ ಲಂಬಾಕಾರ ಆಗಿರ್ಬೋದು ಅಥವಾ ಇವಾಗ ಉದ್ದಾಕಾರದಲ್ಲಿ ಅದೇನ್ ಮಾಡ್ತದ ಸಂವಹನವನ್ನ ಸೃಷ್ಟಿಯನ್ನ ಮಾಡ್ತದ ಅಂತ ಹೇಳ್ತೀವಿ ಅಂದ್ರೆ ನಾವು ನೋಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಫಾರ್ಮಲ್ ಆರ್ಗನೈಸೇಷನ್ ಅದೇನಾಗಿತ್ತು ಲೈನ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತು ಆ ಫಾಲೋ ಅಪ್ ಅಥಾರಿಟಿ ಅಂತ ಹೇಳ್ತು ಒಂದು ಅಧಿಕಾರ ಆಗಿರ್ಬೋದು ಅಥವಾ ಒಂದು ಅಧಿಕಾರ ಅಥವಾ ಜವಾಬ್ದಾರಿ ಆಧಾರದ ಮೇಲೆ ನಾವು ಅಲ್ಲಿ ಏನ್ ಮಾಡ್ತೀವಿ ಒಂದು ಸಂವಹನವನ್ನ ನಡೆಸ್ತೀವಿ ಬಟ್ ಈ ಫಾರ್ಮಲ್ ಆರ್ಗನೈಸೇಷನ್ ಏನಂದ್ರೆ ಡಸಂಟ್ ಹ್ಯಾವ್ ಫಿಕ್ಸ್ಡ್ ಲೈನ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ ಈ ಯಾವುದೇ ರೀತಿಯಾದಂತ ಒಂದು ನಿರ್ದಿಷ್ಟವಾದಂತ ಸಂವಹನವನ್ನ ನಡೆಸುದಿಲ್ಲ ಅಂತ ಹೇಳ್ತೀವಿ ಬಿಕಾಸ್ ವಿಥೌಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ ಅಲ್ಲಿ ಏನಂದ್ರೆ ಯಾವುದೇ ನೀತಿ ನಿಯಮಗಳು ಇರುವುದಿಲ್ಲ ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಏನಾಗ್ತಿದ್ರಿ ಫಸ್ಟ್ ಅವರು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವ್ರು ಏನ್ ಮಾಡಿದ್ರು ಡಿಸಿಷನ್ ತೋರಿದ್ರು ಅದೇ ಅವ್ರು ಏನ್ ಮಾಡ್ತಿದ್ರು ಮಿಡಲ್ ಲೆವೆಲ್ ಅವ್ರಿಗೆ ಅಲ್ಲೇ ಗೈಡ್ ಮಾಡ್ತಿದ್ರು ಅಥವಾ ಸಜೆಷನ್ ಮಾಡ್ತಿದ್ರು ನೆಕ್ಸ್ಟ್ ಏನಂದ್ರೆ ಲೋವರ್ ಲೆವೆಲ್ ಅವರಲ್ಲಿ ಏನ್ ಮಾಡ್ತಿದ್ರು ಇಂಪ್ಲಿಮೆಂಟ್ ಮಾಡ್ತಿದ್ರು ಅಲ್ಲಿ ಏನಾಗ್ತಿತ್ತ ಒಂದು ಲೈನ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತಿ ಅಲ್ಲಿ ನಿರ್ದಿಷ್ಟವಾಗಿ ಒಂದು ಚೌಕಟ್ಟಿನಲ್ಲಿ ಏನ್ ಮಾಡ್ತಿದ್ರು ಸಂವಹನವನ್ನ ನಡೆಸಿದ್ರು ಅಂತ ಹೇಳ್ತೀವಿ ಬಟ್ ಇಲ್ಲಿ ಏನಾಗ್ತದೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಡಸಂಟ್ ಹ್ಯಾವ್ ಫಿಕ್ಸ್ಡ್ ಲೈನ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ ಇಲ್ಲಿ ಯಾವುದೇ ರೀತಿ ನಿರ್ದಿಷ್ಟವಾದ ಒಂದು ನೀತಿ ನಿಯಮಗಳಿಗೆ ಅನುಸಾರವಾಗಿ ನಾವು ಇಲ್ಲೇನ್ ಮಾಡಿದ್ರೆ ಸಂವಹನವನ್ನ ನಡೆಸೋದಿಲ್ಲ ಅಂತ ಹೇಳ್ತೀವಿ ಓಕೆ ಥರ್ಡ್ ಫೋರ್ತ್ ಒನ್ ನಾಟ್ ಡೆಲಿಬರೇಟ್ಲಿ ಕ್ರಿಯೇಟೆಡ್ ಬೈ ದ ಮ್ಯಾನೇಜ್ಮೆಂಟ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಇಟ್ ನ್ಯಾಚುರಲಿ ನಾಟ್ ಡೆಲಿಬರೇಟ್ಲಿ ಕ್ರಿಯೇಟೆಡ್ ಬೈ ದ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಇದು ಇನ್ಫಾರ್ಮಲ್ ಆರ್ಗನೈಸೇಷನ್ ಇವನ್ನ ಅನೌಪಚಾರಿಕ ಸಂಘಟನೆ ಅನ್ನೋದು ಏನಂದ್ರೆ ಒಂದು ನೈಸರ್ಗಿಕವಾಗಿ ಅದೇನ್ ಮಾಡ್ತದ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತದ ಅದಕ್ಕೆ ನಾವು ಹೇಳಿದ್ವಿ ಇಲ್ಲಿ ಏನಂದ್ರೆ ನಾಟ್ ಡೆಲಿಬರೇಟ್ಲಿ ಕ್ರಿಯೇಟೆಡ್ ಬೈ ದ ಮ್ಯಾನೇಜ್ಮೆಂಟ್ ಈ ಒಂದು ಫಾರ್ಮಲ್ ಆರ್ಗನೈಸೇಷನ್ ನಲ್ಲಿ ಏನಾಗ್ತದ್ರಿ ಇಲ್ಲಿ ಡೆಲಿಬರೇಟ್ಲಿ ಕ್ರಿಯೇಟೆಡ್ ಬೈ ದ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಅವೊಬ್ಬ ವ್ಯವಸ್ಥಾಪಕರು ಏನ್ ಹೇಳ್ತಾರ ಅದೇ ರೀತಿ ನಾವು ಏನ್ ಮಾಡ್ತೀವಿ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತೀವಿ ಅಂದ್ರೆ ಪ್ರಾಪರ್ಲಿ ಫಾಲೋಡ್ ಬೈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಏನಾಗ್ತಿತ್ತು ಒಬ್ಬ ವ್ಯವಸ್ಥಾಪಕರೇ ಏನ್ ಹೇಳ್ತಾರ ಅದೇ ರೀತಿ ನಾವು ನೀತಿ ನಿಯಮಗಳಿಗೆ ಅನುಸಾರವಾಗಿ ಏನ್ ಮಾಡ್ತೀವಿ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತೀವಿ ಬಟ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಏನಂದ್ರೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಇಟ್ ನ್ಯಾಚುರಲಿ ನಾಟ್ ಡೆಲಿಬರೇಟ್ಲಿ ಕ್ರಿಯೇಟೆಡ್ ಬೈ ದ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಅಂದ್ರೆ ಅನೌಪಚಾರಿಕ ಸಂಘಟನೆ ಅನ್ನೋದು ಏನಾಗ್ಯದ ಒಂದು ನೈಸರ್ಗಿಕ
ಏನ್ಮಾಡ್ತದ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತದ ಯಾವುದೇ ರೀತಿ ಈ ಒಂದು ವ್ಯವಸ್ಥಾಪಕರ ಮೂಲಕ ಅದೇನ್ ಮಾಡೋದಿಲ್ಲ ಕಾರ್ಯವನ್ನ ಅಥವಾ ಒಂದು ಉದ್ದೇಶಪೂರ್ವಕವಾಗಿ ಅದು ಕಾರ್ಯವನ್ನ ನಿರ್ವಹಣೆಯನ್ನ ಮಾಡೋದಿಲ್ಲ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ಏನಂದ್ರೆ ಎಸ್ಟಾಬ್ಲಿಷ್ಡ್ ಬೇಸ್ಡ್ ಆನ್ ಪರ್ಸನಲ್ ಆಟಿಟ್ಯೂಡ್ಸ್ ಆರ್ ಎಮೋಷನ್ಸ್ ಆರ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಅಂತ ಹೇಳ್ತೀವಿ ಅವ್ರ ಒಂದು ನಡವಳಿಕೆಗಳ ಏನದವ ಅಥವಾ ಹಾವಭಾವ ಆಗಿರ್ಬೋದು ಅಥವಾ ಬೇಕು ಬೇಡಗಳ ಆಧಾರದ ಮೇಲೆ ನಾವು ಏನ್ ಮಾಡ್ತೀವಿ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತೀವಿ ಅಂತ ಹೇಳ್ತೀವಿ ಓಕೆ ಲಾಸ್ಟ್ ಒನ್ ಇಟ್ ಹ್ಯಾಸ್ ನೋ ಡೆಫಿನಿಟ್ ಸ್ಟ್ರಕ್ಚರ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಇಟ್ ಹ್ಯಾಸ್ ನೋ ಡೆಫಿನಿಟ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಅಂದ್ರೆ ನೆಟ್ವರ್ಕ್ ಆಫ್ ಸೋಶಿಯಲ್ ರಿಲೇಶನ್ಶಿಪ್ ಅಮಂಗ್ ದ ಎಂಪ್ಲಾಯೀಸ್ ಅಂತ ಹೇಳ್ತೀವಿ ಇಲ್ಲಿ ಯಾವುದೇ ರೀತಿ ಅದಕ್ಕೆ ಏನಂದ್ರೆ ಇಲ್ಲಿ ಇಟ್ ಹ್ಯಾಸ್ ನೋ ಡೆಫಿನಿಟ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಯಾವುದೇ ರೀತಿ ಅದಕ್ಕೆ ನಿರ್ದಿಷ್ಟವಾದಂತ ಒಂದು ರಚನೆ ಅನ್ನೋದಿಲ್ಲ ಅಂತ ಹೇಳ್ತೀವಿ ಅದೇನಂದ್ರೆ ಇದು ನೆಟ್ವರ್ಕ್ ಆಫ್ ಸೋಶಿಯಲ್ ರಿಲೇಶನ್ಶಿಪ್ ಅಮಂಗ್ ದ ಎಂಪ್ಲಾಯೀಸ್ ಅಂತ ಹೇಳ್ತೀವಿ ಅಲ್ಲಿ ಈ ಒಂದು ಜಾಲಬಂಧಗಳ ಮೂಲಕ ಯಾವುದೇ ರೀತಿ ನಿರ್ದಿಷ್ಟವಾದಂತ ಅದಕ್ಕೆ ರಚನೆ ಇಲ್ಲ ಈ ಒಂದು ಜಾಲಬಂಧಗಳ ಮೂಲಕ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಅದನ್ನ ನಾವು ಏನ್ ಮಾಡ್ಬೋದು ಕಮ್ಯುನಿಕೇಶನ್ ಮಾಡ್ಬೋದು ಅಂತ ಹೇಳ್ತೀವಿ ಅಂದ್ರೆ ಒಂದು ಸಂವಹನವನ್ನ ನಡೆಸಬಹುದು ಫಾರ್ಮಲ್ ಆರ್ಗನೈಸೇಷನ್ ಅಂತಲೇ ಹೇಳಿದ ನಾವು ಏನ್ ಮಾಡ್ತೀವಿ ಇಲ್ಲಿ ಫಸ್ಟ್ ಟಾಪ್ ಲೆವೆಲ್ ಅವರು ಡಿಸಿಷನ್ ತೊಗೊಂಡಿದ್ರು ಅದನ್ನ ಏನ್ ಮಾಡ್ತಾರೆ ಮಿಡ್ ಲೆವೆಲ್ ಅವರಿಗೆ ಸಜೆಷನ್ ಅವರು ಡೈರೆಕ್ಷನ್ ಕೊಡ್ತಾರೆ ಅದೇ ರೀತಿ ಅವ್ರು ಏನ್ ಮಾಡ್ತಾರೆ ಲೋವರ್ ಲೆವೆಲ್ ಅವರನ್ನ ಫಾಲೋ ಅಪ್ ಮಾಡ್ತಾರೆ ಅಥವಾ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಹೇಳ್ತೀವಿ ಅದೇನಿದೆ ಫಾರ್ಮಲ್ ಆರ್ಗನೈಸೇಷನ್ ಅದಕ್ಕೆ ಏನಂದ್ರೆ ಇವನ್ನ ಫೀಸ್ ಸ್ಟ್ರಕ್ಚರ್ ಅಂತ ನಿರ್ದಿಷ್ಟವಾದಂತಹ ರಚನೆ ಏನಾದ್ರು ಒಳಗೊಂಡದ ಬಟ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಏನಂದ್ರೆ ಇಲ್ಲಿ ಇಟ್ ಹ್ಯಾಸ್ ನೋ ಡೆಫಿನಿಟ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಇದಕ್ಕೆ ಯಾವುದೇ ರೀತಿಯಲ್ಲಿ ನಿರ್ದಿಷ್ಟವಾದಂತಹ ರಚನೆ ಇಲ್ಲ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ನಾವು ನೋಡ್ತೀವಿ ಮೀಡಿಯಾದಲ್ಲಿ ಏನಾಗ್ತದ್ರಿ ಅಲ್ಲಿ ಏನಾದ್ರೂ ಒಂದು ಇದು ಒಂದು ಫಿಕ್ಸ್ ಸ್ಟ್ರಕ್ಚರ್ ಅದರಿ ಟಾಪ್ ಲೆವೆಲ್ ಅವ್ರಿಗೆ ಮೊದಲ ಮೆಸೇಜ್ ಕೊಡೋದು ಆಮೇಲೆ ಮಿಡಲ್ ಲೆವೆಲ್ ಲೋವರ್ ಲೆವೆಲ್ ಈ ರೀತಿ ಏನಾದ್ರು ಅದರಿ ನಾವು ನೋಡ್ತಿರ್ತೀವಿ ಸಾಮಾನ್ಯವಾಗಿ ಏನಾದ್ರೂ ಒಂದು ಈ ರಜೆಯನ್ನ ಘೋಷಣೆಯನ್ನ ಮಾಡ್ಬೇಕಾಗಿತ್ತಂದ್ರೆ ಮೀಡಿಯಾದವ್ರು ಏನ್ ಮಾಡ್ತಾರ ಎಲ್ಲರಿಗೆ ಅದೇನ್ ಮಾಡ್ತಾರ ಅಂದ್ರೆ ನೆಟ್ವರ್ಕ್ ಆಫ್ ಸೋಶಿಯಲ್ ರಿಲೇಶನ್ಶಿಪ್ ಅಮಂಗ್ ದ ಎಂಪ್ಲಾಯೀಸ್ ಅಂತ ಹೇಳ್ತೀವಿ ಅಥವಾ ಈ ಒಂದು ಸೊಸೈಟಿ ಅಂತ ಹೇಳ್ತೀವಿ ಅಲ್ಲಿ ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ಅದೇನ್ ಮಾಡ್ತದ ಮಾಹಿತಿಯನ್ನ ನೀಡ್ತದ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ನಿರ್ದಿಷ್ಟವಾದಂತಹ ರೀತಿಯನ್ನ ಜಾಲಬಂಧ ಇಲ್ಲ ಅಂತ ಹೇಳ್ತೀವಿ ಇದು ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ಇಲ್ಲಿ ಏನ್ ಮಾಡ್ತದ ಮಾಹಿತಿಯನ್ನ ನೀಡ್ತದ ಅಂತ ಹೇಳ್ತೀವಿ ಗೊತ್ತಾಯ್ತ್ರಿ ನೋಡಿ ಫೀಚರ್ಸ್ ಅಂತಾನು ಕೇಳ್ಬೋದು ಅದನ್ನ ಏನಂದ್ರೆ ಹೇಳಿ ಫೀಚರ್ಸ್ ಆಫ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತ ಕೇಳ್ಬೋದು ಅಥವಾ ಏನಂದ್ರೆ ಎಕ್ಸ್ಪ್ಲೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಒಂದೇ ರೀ ಅಥವಾ ಫೀಚರ್ಸ್ ಅಂದ್ರು ಒಂದೇ ಇನ್ನು 4 ಮಾರ್ಕ್ಸ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರ್ತದೆ ಫಸ್ಟ್ ಒನ್ ಏನಂದ್ರೆ ಪರ್ಸನಲ್ ಇಂಟರಾಕ್ಷನ್ ಅಮಂಗ್ ದ ಎಂಪ್ಲಾಯೀಸ್ ಸೆಕೆಂಡ್ ಒನ್ ದೇರ್ ಇಸ್ ನೋ ರಿಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಓಕೆ ಥರ್ಡ್ ಒನ್ ಡಸಂಟ್ ಹ್ಯಾವ್ ಫಿಕ್ಸ್ಡ್ ಲೈನ್ ಆಫ್ ಕಮ್ಯುನಿಕೇಶನ್ ಅಂಡ್ ಫೋರ್ತ್ ಒನ್ ನೋ ಡೆಲಿಬರೇಟ್ಲಿ ಕ್ರಿಯೇಟೆಡ್ ಬೈ ದ ಟಾಪ್ ಕ್ರಿಯೇಟೆಡ್ ಬೈ ದ ಮ್ಯಾನೇಜ್ಮೆಂಟ್ ಲಾಸ್ಟ್ಲಿ ಇಟ್ ಹ್ಯಾಸ್ ನೋ ಡೆಫಿನಿಟ್ ಸ್ಟ್ರಕ್ಚರ್ ಇದೆಲ್ಲ ಏನಂದ್ರೆ ಫೀಚರ್ಸ್ ಆಫ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಓಕೆ ಓಕೆ ಅಡ್ವಾಂಟೇಜ್ ಆಫ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಫಸ್ಟ್ ಒನ್ ಫಾಸ್ಟರ್ ಸ್ಪ್ರೆಡ್ ಇನ್ಫಾರ್ಮೇಶನ್ ಇನ್ಫಾರ್ಮಲ್ ಅಡ್ವಾಂಟೇಜ್ ಆಫ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಫಸ್ಟ್ ಒನ್ ಫಾಸ್ಟರ್ ಸ್ಪ್ರೆಡ್ ಆಫ್ ಇನ್ಫಾರ್ಮೇಶನ್ ಬಿಕಾಸ್ ಡಸಂಟ್ ಹ್ಯಾವ್ ಫಿಕ್ಸ್ಡ್ ಲೈನ್ ಆಫ್ ಕಮ್ಯುನಿಕೇಶನ್ ಓಕೆ ಈ ಅನೌಪಚಾರಿಕ ಸಂಘಟನೆಯ ಒಂದು ಅನುಕೂಲತೆ ಅಥವಾ ಅದಕ್ಕೆ ಒಂದು ಲಾಭ ಅಥವಾ ಪ್ರಯೋಜನ ಏನದ ಅಂತ ಹೇಳಿದರೆ ಈಗ ಫಾಸ್ಟರ್ ಸ್ಪ್ರೆಡ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ ಈ ಮಾಹಿತಿಯನ್ನ ಪಡ್ಕೋಬೇಕಾಗಿತ್ತಂದ್ರೆ ಅತಿ ವೇಗವಾಗಿ ನಾವಲ್ಲಿ ಏನ್ ಮಾಡ್ತೀವಿ ಮಾಹಿತಿಯನ್ನ ಪಡ್ಕೋತೀವಿ ಅಂತ ಹೇಳ್ತೀವಿ ಅಲ್ಲಿ ಯಾಕ್ರಿ ಬಿಕಾಸ್ ಡಸಂಟ್ ಹ್ಯಾವ್ ಫಿಕ್ಸ್ಡ್ ಲೈನ್ ಆಫ್ ಕಮ್ಯುನಿಕೇಶನ್ ಇಲ್ಲಿ ಯಾವುದೇ ರೀತಿ ಅದಕ್ಕೆ ನಿರ್ದಿಷ್ಟವಾದಂತ ಒಂದು ಏನಂದ್ರೆ ಯಾವುದೇ ರೀತಿಯಾದಂತ ಒಂದು ಲೈನ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ ಡಸಂಟ್ ಹ್ಯಾವ್ ಫಿಕ್ಸ್ಡ್ ಲೈನ್ ಆಫ್ ಕಮ್ಯುನಿಕೇಶನ್ ಅದಕ್ಕೆ ಯಾವುದೇ ರೀತಿಯಾದಂತ ಒಂದು ಈ ಒಂದು ನಿರ್ದಿಷ್ಟವಾದಂತ ಒಂದು ಆಧಾರದ ಮೇಲೆ ನಾವು ಅಲ್ಲಿ ಸಂವಹನವನ್ನ ನಡೆಸಿದಿಲ್ಲ ಅದಕ್ಕೋಸ್ಕರ ಇಲ್ಲಿ ಏನಂದ್ರೆ ಇಲ್ಲಿ ಫಾಸ್ಟರ್ ಸ್ಪ್ರೆಡ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ ಅತಿ ವೇಗವಾಗಿ ನಾವು ಅಲ್ಲಿ ಏನ್ ಮಾಡ್ತೀವಿ ಇವನ್ನ ಮಾಹಿತಿಯನ್ನ ಪಡ್ಕೋತೀವಿ ಅಂತ ಹೇಳ್ತೀವಿ ಅದೇ ಹೇಳಿದ ಈ ನ್ಯೂಸ್ ಒಳಗ ಅದೇನ್ ಮಾಡ್ತಾರೆ ಮೀಡಿಯಾದವರು ಅಲ್ಲಿ ಇವನ್ನ ರಜೆ ಘೋಷಣೆಯನ್ನ ಮಾಡ್ಬೇಕಾಗಿತ್ತಂದ್ರ ನಾವೇನಂದ್ರೆ ನಾವು ಈ ಒಂದು ಸ್ಕೂಲ್ ವತಿಯಿಂದ ಅಥವಾ ಕಾಲೇಜ್ ಇಂದ ನಾವು ಏನಾದ್ರೂ ಇನ್ಫಾರ್ಮೇಶನ್ ಕೊಡ್ತೀರಿ ನಿಮ್ಗ ಇಲ್ಲ ನೀವು ಜಸ್ಟ್ ಅದ್ರಲ್ಲಿ ಏನ್ ಮಾಡ್ತೀರಿ ಒಂದ ಮೀಡಿಯಾ ಥ್ರೂ ನೀವು ಏನ್ ಮಾಡ್ತೀರಿ ಕಲೆಕ್ಟಿಂಗ್ ದ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ ನಾವು ಒಂದ ಮಾಧ್ಯಮದವರ ಮೂಲಕ ನೀವು ಏನ್ ಮಾಡ್ತೀರಿ ಮಾಹಿತಿಯನ್ನ ಪಡ್ಕೋತೀರಿ ಯಾಕ್ರಿ ಡಸಂಟ್ ಹ್ಯಾವ್ ಫಿಕ್ಸ್ಡ್ ಲೈನ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ಯಾವುದೇ ರೀತಿ ನಿರ್ದಿಷ್ಟವಾದಂತಹ ಒಂದು ಸಂವಹನವನ್ನ ನಡೆಸ್ತಿರುವುದಿಲ್ಲ ಅದಕ್ಕೋಸ್ಕರ ಏನಂದ್ರೆ ಇನ್ನು ಅಡ್ವಾಂಟೇಜಸ್ ಆಫ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಫಸ್ಟ್ ಒನ್ ಫಾಸ್ಟರ್ ಸ್ಪ್ರೆಡ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ ಅಂದ್ರೆ ಈ ಒಂದು ಅನೌಪಚಾರಿಕ ಸಂಘಟನೆಯ ಮುಖ್ಯವಾದಂತಹ ಒಂದು ಅನುಕೂಲ ಏನದ ಅಂತ ಹೇಳ್ತೀವಿ ಫಾಸ್ಟರ್ ಸ್ಪ್ರೆಡ್ ಆಫ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ ಅತಿ ವೇಗವಾಗಿ ನಾವಲ್ಲೇ ಮಾಹಿತಿಯನ್ನ ಪಡ್ಕೋತೀವಿ
ಯಾವುದೇ ರೀತಿಯಾದಂತಹ ನಿರ್ದಿಷ್ಟವಾಗಿ ಮಾಹಿತಿಯನ್ನ ಪಡೆದುಕೊಳ್ಳುವಂತ ರೀತಿ ಇರುವುದಿಲ್ಲ. ಅದರಲ್ಲಿ ಏನದರಿ ಅಲ್ಲಿ ನಾವು ಹಾರಿಜಾಂಟಲ್ ಆಗಿ ಆದ್ರೂ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬಹುದು ಆರ್ ವರ್ಟಿಕಲ್ ಲೈನ್ ಅಂತ ಹೇಳ್ತೀವಿ. ಈ ಒಂದು ಲಂಬಾಕಾರದಲ್ಲಿ ಆಗಿರ್ಬೋದು ಅಥವಾ ಉದ್ದಾಕಾರದಲ್ಲಿ ನಾವು ಏನ್ ಮಾಡ್ತೀವಿ ಈ ಒಂದು ಮಾಹಿತಿಯನ್ನ ಪಡ್ಕೊತೀವಿ. ಅದಕ್ಕೋಸ್ಕರ ಇರೋದೊಂದು ಏನದರಿ ಅಡ್ವಾಂಟೇಜಸ್ ಅಂತ ಹಾಕಿ. ಓಕೆ, ಸೆಕೆಂಡ್ ವರ್ಡ್ ಇಟ್ ಹೆಲ್ಪ್ಸ್ ಟು ಫುಲ್ಫಿಲ್ ದ ಸೋಷಿಯಲ್ ನೀಡ್ಸ್ ಇನ್ಫಾರ್ಮಲ್ ಆರ್ಗನೈಸೇಷನ್. ಅಥವಾ ಸೆಕೆಂಡ್ ವರ್ಡ್ ಅಡ್ವಾಂಟೇಜ್ ಇಟ್ ಹೆಲ್ಪ್ಸ್ ಟು ಫುಲ್ಫಿಲ್ ದ ಸೋಷಿಯಲ್ ನೀಡ್ಸ್ ಆಫ್ ದ ಮೆಂಬರ್ಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇಲ್ಲಿ ಏನಂದರೆ ಇವನ್ನ ಇಟ್ ಹೆಲ್ಪ್ಸ್ ಟು ಫುಲ್ಫಿಲ್ ದ ಸೋಷಿಯಲ್ ನೀಡ್ ಆಫ್ ದ ಮೆಂಬರ್ಸ್. ಇವನ್ನ ಈ ಕಾರ್ಮಿಕರ ತರ ಅವರ ಒಂದು ಸಾಮಾಜಿಕ ಅಗತ್ಯತೆಗಳನ್ನು ಕೂಡ ಏನ್ ಮಾಡ್ತದ ಈಡೇರಿಸ್ತದ ಅಂತ ಹೇಳ್ತೀವಿ. ಯಾವ ರೀತಿ ಬಿಕಾಸ್ ವಿಥೌಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಲೈಕ್ ಬೇಸ್ಡ್ ಆನ್ ಪರ್ಸನಲ್ ಪರ್ಸನಲ್ ಆಟಿಟ್ಯೂಡ್ ಎಮೋಷನ್ಸ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಏನಿದ್ರೆ ಇವನ್ನ ಇಟ್ ಹೆಲ್ಪ್ಸ್ ಟು ಫುಲ್ಫಿಲ್ ದ ಸೋಷಿಯಲ್ ನೀಡ್ಸ್ ಅಂತ ಹೇಳ್ತೀವಿ. ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ನಾವು ಒಬ್ಬ ವ್ಯಕ್ತಿಯ ಒಂದು ಒಂದು ಬೇಕು ಬೇಡ ಆಧಾರದ ಮೇಲೆ ಅಥವಾ ಹಾವಭಾವ ಅಥವಾ ನಡವಳಿಕೆಯ ಆಧಾರದ ಮೇಲೆ ನಾವು ಇಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ಏನಂದ್ರೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಇಟ್ ಹೆಲ್ಪ್ಸ್ ಟು ಫುಲ್ಫಿಲ್ ದ ಸೋಷಿಯಲ್ ನೀಡ್ಸ್ ಆಫ್ ದ ಮೆಂಬರ್ಸ್ ಅಂತ ಹೇಳ್ತೀವಿ. ಒಂದು ಸಾಮಾಜಿಕ ಅಗತ್ಯತೆಗಳು ಏನದವ ಅವುಗಳನ್ನ ಈಡೇರಿಸೋದಕ್ಕೂ ಕೂಡ ಏನ್ ಮಾಡ್ತದ ಪ್ರಮುಖ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತದ ಅಂತ ಹೇಳ್ತೀವಿ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ದಾಗ ಏನಾಗ್ತದ್ರಿ ಪರ್ಟಿಕ್ಯುಲರ್ ಆಗಿ ಅವ್ರ ಕೆಲಸನ ಅವರೇ ಮಾಡ್ಬೇಕಾಗ್ತದ. ಬಟ್ ಇಲ್ಲಿ ಏನಾಗ್ತದೆ ಇನ್ಫಾರ್ಮಲ್ ಆರ್ಗನೈಸೇಷನ್ ವಿಥೌಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ ಹೇಳ್ತೀವಿ. ಈ ಒಂದು ಅನೌಪಚಾರಿಕ ಸಂಘಟನೆಯಲ್ಲಿ ಯಾವುದೇ ರೀತಿಯಾದಂತಹ ನೀತಿ ನಿಯಮಗಳು ಇರುವುದಿಲ್ಲ. ಅಂದ್ರೆ ನಮಗೆ ಬೇಕಾಗ್ತಿದ್ರೆ ನಾವು ಏನ್ ಮಾಡ್ಬೋದ್ರಿ ಅವ್ರ ಕೆಲಸನೂ ಕೂಡ ನಾವಲ್ಲೇ ನಾವು ಮಾಡ್ಬೋದು ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಇಲ್ಲಿ ಏನಾದರೆ ಸೆಕೆಂಡ್ ಒನ್ ಇಟ್ ಹ್ಯಾಸ್ ಟು ಫುಲ್ಫಿಲ್ ದ ಸೋಷಿಯಲ್ ನೀಡ್ ಆಫ್ ದ ಮೆಂಬರ್ಸ್ ಅಂತ ಹೇಳ್ತೀವಿ. ಒಂದು ಸಾಮಾಜಿಕವಾಗಿ ಅವರ ಅಗತ್ಯತೆಗಳು ಏನದವ ಅವುಗಳನ್ನು ಕೂಡ ನಾನು ಏನ್ ಮಾಡ್ಬೋದು ಈಡೇರಿಸ್ಬೋದು ಅಂತ ಹೇಳ್ತೀವಿ. ಓಕೆ, ಲಾಸ್ಟ್ ಒನ್ ಇಟ್ ಹೆಲ್ಪ್ಸ್ ಟು ಫುಲ್ಫಿಲ್ಮೆಂಟ್ ಆಫ್ ದ ಆರ್ಗನೈಸೇಷನ್ ಆಬ್ಜೆಕ್ಟಿವ್ಸ್. ಇನ್ಫಾರ್ಮಲ್ ಆರ್ಗನೈಸೇಷನ್ ಇಟ್ ಹೆಲ್ಪ್ಸ್ ಟು ಫುಲ್ಫಿಲ್ಮೆಂಟ್ ಆಫ್ ದ ಆರ್ಗನೈಸೇಷನ್ ಆಬ್ಜೆಕ್ಟಿವ್ಸ್. ಈಸಿ ಟು ಅಚೀವ್ ದ ಆರ್ಗನೈಸೇಷನಲ್ ಗೋಲ್ಸ್ ಆರ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಇನ್ಫಾರ್ಮಲ್ ಆರ್ಗನೈಸೇಷನ್ ಈ ಒಂದು ಅನೌಪಚಾರಿಕ ಸಂಘಟನೆಯಲ್ಲಿ ನಾವೇನ್ ಮಾಡ್ಬೋದ್ರಿ ಇವನ್ನ ಈ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಥವಾ ಅನೌಪಚಾರಿಕ ಸಂಘಟನೆ ಅನ್ನೋದು ಏನಾಗದ ನಮ್ಮ ಸಂಸ್ಥೆಯ ಗುರಿ ಅಥವಾ ಉದ್ದೇಶಗಳನ್ನ ಸಾಧಿಸೋದಕ್ಕೆ ಇದು ನಮ್ಮ ಸಹಾಯ ಆಗ್ತದ ಅಂತ ಹೇಳ್ತೀವಿ. ಅಂದ್ರೆ ಈಸಿ ಟು ಅಚೀವ್ ಮೀಟ್ ಆಫ್ ದ ಆರ್ಗನೈಸೇಷನಲ್ ಗೋಲ್ಸ್ ಅಂತ ಹೇಳ್ತೀವಿ. ಯಾಕ್ರಿ ಅಲ್ಲೇ ವಿಥೌಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಯಾಕಂದ್ರೆ ಅಲ್ಲಿ ನೀತಿ ನಿಯಮಗಳು ಇರೋದಿಲ್ಲ. ಅಂದ್ರೆ ಒಬ್ರಿಗೊಬ್ರು ನಾವು ಏನ್ ಮಾಡ್ಬೋದು ಅಲ್ಲಿ ಕೋಆರ್ಡಿನೇಷನ್ ಅಂತ ಹೇಳ್ತೀವಿ. ಒಂದು ಸಮನ್ವಯತೆಯ ಮೂಲಕ ನಾವೇನ್ ಮಾಡ್ತೀವಿ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತೀವಿ. ಅಥವಾ ಏನದರಿ ಏನದ ಇನ್ಫಾರ್ಮಲ್ ಆರ್ಗನೈಸೇಷನ್ ಇಟ್ ಎಸ್ಟಾಬ್ಲಿಷನ್ ಬೇಸ್ಡ್ ಆನ್ ಪರ್ಸನಲ್ ಆಟಿಟ್ಯೂಡ್ಸ್ ಎಮೋಷನ್ಸ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ನಾವು ಇನ್ಫಾರ್ಮಲ್ ಆರ್ಗನೈಸೇಷನ್ ಅನೌಪಚಾರಿಕ ಸಂಘಟನೆಯಲ್ಲಿ ಏನದರಿ ಅವನ ವ್ಯಕ್ತಿಗಳ ಒಂದು ಸಂಬಂಧ ಏನದ ಅವರ ಒಂದು ನಡವಳಿಕೆ ಆಗಿರ್ಬೋದು ಹಾವಭಾವ ಆಗಿರ್ಬೋದು ಅಥವಾ ಬೇಕು ಬೇಡಿಗ ಆಧಾರದ ಮೇಲೆ ನಾವು ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತೀವಿ. ಅದೇನ ಹೇಳದ ರೂಲ್ಸ್ ಇದ್ದಾಗ ಏನ್ ಮಾಡ್ತದ್ರಿ ಕಂಪಲ್ಸರಿ ಅವ್ರ ಕೆಲಸ ಏನದ ಅವರೇ ಅದರಲ್ಲಿ ನಿರ್ವಹಣೆಯನ್ನ ಮಾಡ್ಬೇಕಾಗ್ತದ. ಬಟ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಏನದರಿ ವಿಥೌಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ. ಅಲ್ಲಿ ಯಾವುದೇ ರೀತಿ ನೀತಿ ನಿಯಮಗಳು ಇರುವುದಿಲ್ಲ. ನಮಗ್ ಬೇಕನ್ಸಿದ್ರೆ ಅವ್ರ ಕೆಲಸನ ನಾವು ಕೂಡ ಅಲ್ಲೇ ನಿರ್ವಹಣೆಯನ್ನ ಮಾಡ್ಬೋದು. ಅದಕ್ಕೋಸ್ಕರ ಏನದ್ರಿ ಇನ್ಫಾರ್ಮಲ್ ಆರ್ಗನೈಸೇಷನ್ ಇಟ್ ಹೆಲ್ಪ್ಸ್ ಟು ಫುಲ್ಫಿಲ್ಮೆಂಟ್ ಆಫ್ ದ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಈ ಒಂದು ಅನೌಪಚಾರಿಕ ಸಂಘಟನೆ ಅನ್ನೋದು ಏನಾಗಿಲ್ಲ ನಮ್ಮ ಸಂಸ್ಥೆಯ ಗುರಿ ಅಥವಾ ಉದ್ದೇಶಗಳನ್ನ ಸಾಧಿಸೋದಕ್ಕೂ ಕೂಡ ಇದು ನಮ್ಗೆ ಸಹಾಯ ಮಾಡ್ತದ ಅಂತ ಹೇಳ್ತೀವಿ. ಓಕೆ, ಡಿಸ್ಅಡ್ವಾಂಟೇಜಸ್ ಆಫ್ ಇನ್ಫಾರ್ಮಲ್ ಆರ್ಗನೈಸೇಷನ್. ಫಸ್ಟ್ ಒನ್, ಇನ್ಫಾರ್ಮಲ್ ಆರ್ಗನೈಸೇಷನ್ ಮೇ ನಾಟ್ ಸಕ್ಸಸ್. ಇನ್ಫಾರ್ಮಲ್ ಆರ್ಗನೈಸೇಷನ್ ಮೇ ನಾಟ್ ಸಕ್ಸಸ್ ಬಿಕಾಸ್ ವಿಥೌಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸಮಟೈಮ್ ಇಟ್ಸ್ ನಾಟ್ ಸಕ್ಸಸ್ ಆಫ್ ದ ಫರ್ಮ್ ಆರ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇಲ್ಲಿ ಏನಾಗ್ತದೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತ ಹೇಳಿ ಅನೌಪಚಾರಿಕ ಸಂಘಟನೆ ಅನ್ನೋದು ಏನಿದೆ ಪ್ರತಿ ಸಾರಿನೂ ಅದು ಯಶಸ್ವಿ ಆಗ್ತದ ಅಂತ ಹೇಳಕ್ ಹೋಗುದಿಲ್ಲ. ಅದಕ್ಕೋಸ್ಕರ ಏನಿದ್ರಿ ಇನ್ಫಾರ್ಮಲ್ ಆರ್ಗನೈಸೇಷನ್ ಮೇ ನಾಟ್ ಸಕ್ಸಸ್ ಅಂತ ಹೇಳ್ತೀವಿ. ಇಲ್ಲಿ ಸಪೋಸ್ ಸಮ್ ಟೈಮ್ ಅದು ಸಕ್ಸಸ್ ಆಗ್ಬೋದು ಯಶಸ್ವಿ ಆಗ್ಬೋದು ಅಥವಾ ಆಗದೇನೂ ಇರ್ಬೋದು ಅಂತ ಹೇಳ್ತೀವಿ. ಬಿಕಾಸ್ ವಿಥೌಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ. ಅಲ್ಲಿ ಯಾವುದೇ ರೀತಿ ನೀತಿ ನಿಯಮಗಳು ಇರುವುದಿಲ್ಲ. ನೀತಿ ನಿಯಮಗಳು ಇರುವುದಿಲ್ಲ ಅಂದಮೇಲೆ ಏನಾಗ್ತದ್ರಿ ಅಲ್ಲಿ ಸಕ್ಸಸ್ ಆಗದೇನೆ ಇರ್ಬೋದು ಅಂತ ಹೇಳ್ತೀವಿ. ಕಂಪಲ್ಸರಿ ರೂಲ್ಸ್ ಆ ರೆಗ್ಯುಲೇಷನ್ಸ್ ಐತೆ ಅಂತ ತಿಳ್ಕೊರಿ. ನಾ ಅದೇ ಹೇಳಿದೆ ರೂಲ್ಸ್ ಆ ರೆಗ್ಯುಲೇಷನ್ಸ್ ಇದ್ದಾಗಲ್ಲಿ ಏನಾಗ್ತದ್ರಿ ನಾ ಕಂಪಲ್ಸರಿ ಅವ್ರ ಕೆಲಸನ ಅವರೇ ಮಾಡ್ಬೇಕಾಗ್ತದ. ಬಟ್ ಇನ್ಫಾರ್ಮಲ್ ಆರ್ಗನೈಸೇಷನ್ಸ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಏನಾದ್ರಿ ಇಟ್ ಎಸ್ಟಾಬ್ಲಿಷ್ಡ್ ಬೇಸ್ಡ್ ಆನ್ ಪರ್ಸನಲ್ ಅಟಿಟ್ಯೂಡ್ಸ್ ಎಮೋಷನ್ಸ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಅಂತ ಹೇಳ್ತೀವಿ. ನಮ್ಗೆ ಬೇಕು ಬೇಡಗಳ ಆಧಾರದ ಮೇಲೆ ನಾವು ಕಾರ್ಯವನ್ನ ನಿರ್ವಹಣೆಯನ್ನು ಮಾಡ್ತೀವಿ. ಅಂದ್ರೆ ನಿಮ್ಗೆ ಏನಾದರೂ ಒಂದು ಕೆಲಸ ಕೊಟ್ಟಾಗ ನೀವು ಏನು ಮಾಡ್ತೀವಿ ನಿಮ್ಮ ಕೆಲಸನ
ಬೇರೆದವರಿಗೆ ಕೊಡಬಹುದು ಅವರು ಬೇರೆದವರು ಕೊಟ್ಟರೋರು ಅವರು ಏನು ಮಾಡಬಹುದು ಅದನ್ನ ಕಂಪ್ಲೀಟ್ ಮಾಡಬಹುದು ಅಥವಾ ಇನ್ಕಂಪ್ಲೀಟ್ ಇತ್ತಂದ್ರೆ ಅವಾಗ ಏನಾಗ್ತದೆ ರೀ ಅಲ್ಲಿ ಇನ್ಫೋರ್ಮಲ್ ಆರ್ಗನೈಸೇಷನ್ ಮೇ ನಾಟ್ ಸಕ್ಸೆಸ್ ಅಂತ ಅರ್ಥ ನಾವು ಯಾರಿಗಾದರೂ ನಮ್ಮ ಜವಾಬ್ದಾರಿಯನ್ನ ಮತ್ತೊಬ್ಬರಿಗೆ ಕೊಟ್ಟಿವಂತಿ ಕೊರಿ ಅವರು ಅದನ್ನ ಕಂಪ್ಲೀಟ್ ಮಾಡಿದ್ರಲ್ಲ ನೋ ಪ್ರಾಬ್ಲಮ್ ಅಲ್ಲಿ ಏನಾಗ್ತದೆ ರೀ ಅಲ್ಲಿ ಸಕ್ಸೆಸ್ ಆಗ್ತದೆ ಬಟ್ ಅವರದ್ದು ಏನಾದರೂ ವರ್ಕ್ ಇನ್ಕಂಪ್ಲೀಟ್ ಇತ್ತಂದ್ರೆ ಅವಾಗ ಏನಾಗ್ತದೆ ರೀ ಇನ್ಫೋರ್ಮಲ್ ಆರ್ಗನೈಸೇಷನ್ ಮೇ ನಾಟ್ ಸಕ್ಸೆಸ್ ಅಂತ ಅರ್ಥ ಅನೌಪಚಾರಿಕ ಸಂಘಟನೆ ಅನ್ನೋದ್ರಿಂದ ಯಶಸ್ವಿಯನ್ನ ಗೊಳ್ಳೋದಿಲ್ಲ ಅಂತ ಅರ್ಥ ಯಾಕ್ರಿ ಅಲ್ಲಿ ಯಾವುದೇ ರೀತಿಯಾದಂತ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ ಕಂಪಲ್ಸರಿ ನೀವೇ ಮಾಡಬೇಕು ಅದು ನಿಮ್ಮ ಕೆಲಸ ಅನ್ನೋದಿತ್ತಂದ್ರೆ ಅಲ್ಲಿ ಏನಾಗ್ತದ್ರಿ ನಾವು ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ತೀವಿ ಅಲ್ಲಿ ಇದಲ್ಲಿ ವಿಥೌಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಯಾವುದೇ ರೀತಿ ನೀತಿ ನಿಯಮಗಳಿಲ್ಲ ನೀತಿ ನಿಯಮಗಳಿಲ್ಲ ಅಂದಾಗ ಏನಾಗ್ತದ್ರಿ ಸಾಮಾನ್ಯವಾಗಿ ಅದು ಸಕ್ಸೆಸ್ ಆಗೋದು ಅಲ್ಲಿ ಏನಿರ್ತದ ಡೌಟ್ಫುಲ್ ಅಂತ ಹೇಳ್ತೀವಿ ಓಕೆ ಸೆಕೆಂಡ್ ಒನ್ ಇಟ್ ಸ್ಪ್ರೆಡ್ಸ್ ರೂಮರ್ಸ್ informal organization it spreads rumors because it doesn't have fixed line of communication anta advi samanyavagi ile enantadare ivanna formal organizations alli yale enantadare follow up communication enantadare alli authority and responsibility followed top to bottom anta advi adu unnata adhikaradinda keladikari varigu onda nirdishtavadanta onda onda rachaneyalli adu karyavanna nirvaneyanna martida but informal enagirtadare alli alli doesn't have fixed line of communication anta advi alli yavade riti adanta onda nirdishtavadanta samanavana nadithiridilla anta samayadalli enagtadare alli it spread rumors anta advi illi samanyavagi illi obbarinda obbarige sulla mahitiyannu kuda alli ತಲುಪಬಹುದು ಅಂತ ಕತ್ತಿ ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ ಏನಾದರೂ ಒಂದು ಸ್ಕೂಲ್ ಕಾಲೇಜ್ ಸ್ಟಾರ್ಟ್ ಆಗಿದ್ದ ಬಗ್ಗೆ ಅದೇ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಿರ್ತಾರ ಅದು ಸರಿಯಾಗಿ ಇರಬಹುದು ಅಥವಾ ಇರದೇನೂ ಇರಬಹುದು ನಾವು ಗವರ್ನಮೆಂಟ್ ಸರ್ಕ್ಯುಲರ್ ತ್ರೂ ನಾವು ಏನಾದರೂ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡಿದ್ವಿ ಅಂತ ಕೂಡ ಅದು ಏನಾಗ್ತದ ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಈ ಒಂದು ನೀತಿ ನಿಯಮಗಳ ಅನುಗುಣ ನಾವು ಕಾರ್ಯವನ್ನು ನಿರ್ವಹಣೆಯನ್ನ ಮಾಡಲಿಲ್ಲ ಅಂತ ಕೂಡ ಸಪೋಸ್ ನಮಗೆ ಇನ್ನೂ ಸರ್ಕ್ಯುಲರ್ ಇಲ್ಲ ಅದರೂ ಕೂಡ ನಾವು ಆಫ್ಲೈನ್ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡಿದ್ವಿ ಮಾಡಿವಿ ಅಂತ ಹೇಳಿ ಯಾರಾದ್ರೂ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ರು ಅಂತ ತಿಳ್ಕೊರಿ ಅದೇನಂತಾರೆ ಇಟ್ ಸ್ಪ್ರೆಡ್ ರೂಮರ್ಸ್ ಅಂತ ಹೇಳ್ತೀವಿ ಅದೇನ್ ಮಾಡ್ತದ ಮಗದಲ್ಲಿ ಸುಳ್ಳು ಮಾಹಿತಿಯನ್ನ ನೀಡ್ತದ ಅದಕ್ಕೋಸ್ಕರ ಇದರಿಂದ ಏನಂದರೆ ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ತೀವಿ ಡಿಸ್ಅಡ್ವಾಂಟೇಜ್ ಆಫ್ ಡಿಮೆರಿಟ್ಸ್ ಇರುವಂತ ಅನಾನುಕೂಲತೆಗಳು ಅಥವಾ ಇತಿಮಿತಿಗಳು ಲಿಮಿಟೇಷನ್ಸ್ ಅಂತ ಕೂಡ ಇಲ್ಲಿ ನಾವು ಇಲ್ಲಿ ಹೇಳ್ತೀವಿ ಓಕೆ ಲಾಸ್ಟ್ ಒನ್ ಇಟ್ ಹಾರ್ಮ್ಫುಲ್ ಟು ದ ಆರ್ಗನೈಸೇಷನ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಇಟ್ ಹಾರ್ಮ್ಫುಲ್ ಟು ದ ಆರ್ಗನೈಸೇಷನ್ಸ್ ಬಿಕಾಸ್ ವಿಥೌಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ ಇದು ಸಾಮಾನ್ಯವಾಗಿ ಏನಾಗ್ತದ ನಮ್ಮ ಒಂದು ಸಂಸ್ಥೆಗೆ ಹಾನಿಕಾರಕವನ್ನು ಕೂಡ ಇಲ್ಲಿ ಉಂಟು ಮಾಡ್ತದೆ ಅಂತ ಹೇಳ್ತೀವಿ ಯಾವ ರೀತಿ ರೀ ನಾವು ನೋಡಿದ್ವಿ ನಾವು ಒಂದು ಸಂಸ್ಥೆಯ ಒಂದು ಕಾರ್ಯವನ್ನ ನಿರ್ವಹಣೆಯನ್ನ ಮಾಡಬೇಕಾಗಿತ್ತಂದ್ರ ಅಥವಾ ಈ ಒಂದು ಸಂಸ್ಥೆಯ ಗುರಿ ಅಥವಾ ಉದ್ದೇಶಗಳನ್ನ ಸಾಧಿಸಬೇಕಾಗಿತ್ತಂದ್ರ ಅಚುಮೆಂಟ್ ಆಫ್ ಆರ್ಗನೈಸೇಷನ್ ಗೋಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ ಈ ಒಂದು ಸಂಸ್ಥೆಯ ಗುರಿ ಅಥವಾ ಉದ್ದೇಶಗಳನ್ನ ನಾವು ಸಾಧಿಸಬೇಕಾಗಿತ್ತಂದ್ರೆ ಅಲ್ಲಿ ಏನಂತಂದ್ರೆ ಫಾಲೋಡ್ ಬೈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ ನೀತಿ ನಿಯಮಗಳಿಗೆ ಅನುಗುಣವಾಗಿ ನಾವು ಏನ್ ಮಾಡ್ತೀವಿ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತೀವಿ ಬಟ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಏನಂದ್ರೆ ವಿಥೌಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ ಯಾವುದೇ ರೀತಿ ನೀತಿ ನಿಯಮಗಳಿರುವುದಿಲ್ಲ ನೀತಿ ನಿಯಮಗಳು ಇರಲಾದ್ರೆ ನಾವು ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತಿದ್ವಿ ಅಂದ್ರೆ ಅವಾಗ ಏನಂದ್ರೆ ಇಟ್ ಹಾರ್ಮ್ಫುಲ್ ಟು ದ ಆರ್ಗನೈಸೇಷನ್ ಅಂತ ಹೇಳ್ದೆ ಅದೇನ ಹೇಳ್ದ ಈ ಒಂದು ಫಾರ್ಮಲ್ ಆರ್ಗನೈಸೇಷನ್ ಪರ್ಟಿಕ್ಯುಲರ್ ಆಗಿ ಅವ್ರ ಕೆಲಸನ ಅವರೇ ಮಾಡ್ತಿರ್ತಾರ ಬಟ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಏನಂದರೆ ಇಲ್ಲಿ ಪರ್ಸನಲ್ ಆಟಿಟ್ಯೂಡ್ ಎಮೋಷನ್ಸ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಅಂತ ಹೇಳ್ತೀವಿ ಒಬ್ಬ ವ್ಯಕ್ತಿಯ ಒಂದು ಹಾವಭಾವ ಅಥವಾ ನಡವಳಿಕೆ ಆಧಾರದ ಮೇಲೆ ನಾವು ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತೀವಿ ನಮ್ಮ ಕೆಲಸ ಏನಾದರೂ ನಮಗೆ ಬೇಜಾರಾಗಿತ್ತಂದ್ರೆ ಇನ್ನೊಬ್ಬ ವ್ಯಕ್ತಿಗೆ ನಾವು ಆ ಕೆಲಸವನ್ನ ಕೊಟ್ಟಾಗ ಇನ್ಫಾರ್ಮಲ್ ಆರ್ಗನೈಸೇಷನ್ದಲ್ಲಿ ನಾವು ಏನ್ ಮಾಡ್ಬೋದು ರೀ ಇಲ್ಲಿ ನಮ್ಮ ಕೆಲಸನ ಬೇರೆ ವ್ಯಕ್ತಿಗೆ ನಾವು ಅಲ್ಲಿ ಏನ್ ಮಾಡ್ಬೋದು ಅದನ್ನ ವರ್ಗಾಯಿಸಬಹುದು ಅಂತ ಹೇಳ್ತೀವಿ ಯಾಕ್ರಿ ಅಲ್ಲಿ ವಿಥೌಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಯಾವುದೇ ನೀತಿ ನಿಯಮಗಳಿಲ್ಲ ಅಂದ್ರೆ ನಮ್ಮ ಕೆಲಸನ ಬೇರೆದವ್ರು ಕೊಡ್ಬೋದು ಬೇರೆದವ್ರು ಕೊಟ್ಟಾಗ ಅದು ಏನಾದ್ರೂ ಇನ್ಕಂಪ್ಲೀಟ್ ಇನ್ ಕೇಸ್ ಇನ್ಕಂಪ್ಲೀಟ್ ಆಫ್ ದ ವರ್ಕ್ ಅಂತ ಹೇಳ್ತೀವಿ ಅಲ್ಲಿ ಏನಾದ್ರೂ ಆ ಕೆಲಸ ಏನಾದ್ರೂ ಕಂಪ್ಲೀಟ್ ಆಗಿಲ್ಲ ಅಂತ ಕೊರಿ ಅವಾಗ ಏನಾಗ್ತದ ಇಟ್ ಹಾರ್ಮ್ಫುಲ್ ಟು ದ ಆರ್ಗನೈಸೇಷನ್ ಅಂತ ಹೇಳ್ತೀವಿ ನಮ್ಮ ಸಂಸ್ಥೆಗೆ ಅದು ಏನ್ ಮಾಡ್ತದ ಹಾನಿಕರವನ್ನ ಉಂಟು ಮಾಡ್ತದ ಅಂತ ಹೇಳ್ತೀವಿ ಓಕೆ ಒಂದೇ ರೀತಿ ಈಗ ಫಸ್ಟ್ ಒನ್ ಏನಂದ್ರೆ ಅಡ್ವಾಂಟೇಜ್ ಆಫ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಫಸ್ಟ್ ಒನ್ ಫಸ್ಟ್ ಸ್ಪ್ರೆಡ್ ಇನ್ಫಾರ್ಮೇಶನ್ ಅಂಡ್ ಸೆಕೆಂಡ್ ಒನ್ ಇಟ್ ಹೆಲ್ಪ್ಸ್ ಟು ಫುಲ್ಫಿಲ್ಮೆಂಟ್ ಫುಲ್ಫಿಲ್ಮೆಂಟ್ ಸೋಷಿಯಲ್ ನೀಡ್ಸ್ ಆಫ್ ದ ಮೆಂಬರ್ಸ್ ಅಂಡ್ ದ ಥರ್ಡ್ ಒನ್ ಇಟ್ ಹೆಲ್ಪ್ಸ್ ಟು ಫುಲ್ಫಿಲ್ಮೆಂಟ್ ಆಫ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಇಟ್ಸ್ ಆಲ್ ಪಾಯಿಂಟ್ಸ್ ಆಬ್ಜೆಕ್ಟಿವ್ ಅಡ್ವಾಂಟೇಜಸ್ ಓಕೆ ನೆಕ್ಸ್ಟ್ ಡಿಸ್ ಅಡ್ವಾಂಟೇಜಸ್ ಫಸ್ಟ್ ಒನ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಮೇ ನಾಟ್ ಸಕ್ಸೆಸ್ ಅಂಡ್ ಸೆಕೆಂಡ್ ಒನ್ ಇಟ್ ಸ್ಪ್ರೆಡ್ ರೂಮರ್ಸ್ ಲಾಸ್ಟ್ ಒನ್ ಇಟ್ ಹಾರ್ಮ್ಫುಲ್ ಟು ದ ಆರ್ಗನೈಸೇಷನ್ ಓಕೆ
ಇಲ್ಲಿಂದ ಏನೆಂದರೆ ನಾವು ಈ ಒಂದು ಇನ್ಫಾರ್ಮಲ್ ಆರ್ಗನೈಸೇಷನ್ ಅನೌಪಚಾರಿಕ ಸಂಘಟನೆಯ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನು ನೋಡ್ಕೊಂಡ್ವಿ ಅಂದ್ರೆ ಇದನ್ನು ಕೂಡ ನಮಗೆ ಏನು ಮಾಡಬಹುದು ರೀ ಇಲ್ಲಿ 8 ಮಾರ್ಕ್ಸ್ ಗೆ ಕೇಳುವಂತ ಚಾನ್ಸಸ್ ಇರ್ತದ ಅಥವಾ ಈ ಒಂದು 4 ಮಾರ್ಕ್ಸ್ ಗೆ ಕೂಡ ನಿಮಗೆ ಕೇಳಬಹುದು ಯಾಕ್ರಿ ಲಾಸ್ಟ್ ಟೈಮ್ ಏನಾಗ್ತಿದ್ರಿ ಅದಕ್ಕೆ ಬ್ಲೂ ಪ್ರಿಂಟ್ ಇತ್ತು ಯಾವ ಯಾವ ಚಾಪ್ಟರ್ ಮೇಲೆ ಎಷ್ಟು ನಮ್ಮ ಮಾರ್ಕ್ಸ್ ತೋ ಎಷ್ಟು ಮಾರ್ಕ್ಸ್ ಇಂದ ಬರ್ತದ ಅನ್ನೋದು ನಮಗೆ ಕನ್ಫರ್ಮ್ ಇರ್ತಿತ್ತು ಬಟ್ ಈ ಸಾರಿ ಏನಾಗಿದ್ರಿ ಲೈ ರೆಡ್ಯೂಸ್ ದ ಸಿಲೆಬಸ್ ಅಂತ ಆದ್ರು ನಮ್ಮ ಸಿಲೆಬಸ್ ಏನು ಮಾಡ್ಯಾರ ಅಲ್ಲಿ ಕಡಿಮೆ ಮಾಡ್ಯಾರ ಅಂದ್ರೆ ಈಗ ಎಷ್ಟು ಚಾಪ್ಟರ್ ಕಡಿಮೆ ಮಾಡ್ಯಾರ ಆ ಚಾಪ್ಟರ್ ಮಾರ್ಕ್ಸ್ ಕೂಡ ಏನು ಮಾಡ್ತವ ಇಲ್ಲ ಏನು ಎಕ್ಸಿಸ್ಟಿಂಗ್ ಚಾಪ್ಟರ್ ಅಂತ ಆತಿ ನಮಗೆ ಏನು ಈಗ ಸದ್ಯಕ್ಕೆ ಅದಾವಲ್ಲ ಆ ಒಂದು ಅಧ್ಯಾಯಗಳ ಮೇಲೂ ಕೂಡ ಅವರು ಏನು ಮಾಡ್ತಾರ ಅಲ್ಲಿ ಕ್ವೆಶ್ಚನ್ ಅನ್ನು ತೆಗಿತಾರ ಅದರ ಮೇಲೂ ಕೂಡ ನಮ್ಮ ಮಾರ್ಕ್ಸ್ ಇರ್ತದೆ ಅದಕ್ಕೋಸ್ಕರ ಇಲ್ಲಿ ಏನಾಗ್ತದ್ರಿ ಇವುಗಳನ್ನು ಕೇಳುವಂತ ಚಾನ್ಸಸ್ ಇರ್ತದೆ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಅನ್ನು ಕೂಡ ನಿಮಗೆ ನೋಡ್ಕೊಳ್ಳಿ ಅಂತ ಆತಿ ಏನಾದರೂ ನಿಮ್ಗೆ ಡೌಟ್ ಇತ್ತಂದ್ರೆ ನೀವು ಕಾಲ್ ಮಾಡಿ ಕೂಡ ನಮ್ಗೆ ಕೇಳ್ಬೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.